ಆತ್ಮೀಯ ವಿದ್ಯಾರ್ಥಿಗಳೇ ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂತ YouTube ಚಾನೆಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನ ಕೋರ್ತೀನಿ ಇವತ್ತು SSLC ಪರೀಕ್ಷೆ 2022 ಕ್ಕಾಗಿ ನಾವು ನಿಶ್ಚಿತ ಪ್ರಶ್ನೆ ಖಚಿತ ಅಂಕ ಅಂತಕಂತ ಸರಣಿಯಲ್ಲಿ ಕನ್ನಡದಲ್ಲಿ ವಿಡಿಯೋಗಳನ್ನು ನೋಡಿದೀವಿ ಇದಕ್ಕಿಂತ ಮೊದಲನೆಯದಾಗಿ ಕನ್ನಡದಲ್ಲಿ ಒಂದು ವಿಡಿಯೋ ಹಾಕಿದ್ದೀನಿ ತಾವು ನೋಡದೇ ಇದ್ದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಒಂದು ಪ್ಲೇಲಿಸ್ಟ್ ಲಿಂಕ್ ಅನ್ನು ಸಜೆಸ್ಟ್ ಮಾಡ್ತೀವಿ SSLC ಎಕ್ಸಾಮ್ 22 ಪಾಸಿಂಗ್ ಪ್ಯಾಕೇಜ್ ಸೀರೀಸ್ ಅಂತ ಎಲ್ಲಾ ವಿಷಯಗಳ ಒಂದು ಪಾಸಿಂಗ್ ಪ್ಯಾಕೇಜ್ ಸೀರೀಸ್ ಅನ್ನು ನೋಡಬಹುದು ಇವತ್ತು ಕೂಡ ಪ್ರಥಮ ಭಾಷೆ ಕನ್ನಡದ ಭಾಗ 2 ರಲ್ಲಿ ಪದ್ಯ ಭಾಗದ ಒಂದು ಅಂಕದ ಅತಿ ಮಹತ್ವಪೂರ್ಣವಾದ ಪ್ರಶ್ನೆಗಳನ್ನು ನೋಡೋಣ ಒಂದ್ಸಾರಿ ವಿಡಿಯೋ ನೋಡಿ ರಿವಿಷನ್ ಆಗುತ್ತೆ ಶುವರ್ ಆಗಿ ಇಲ್ಲಿಂದ ಪ್ರಶ್ನೆಗಳು ಬರ್ತಾವೆ ಅಂತ ಹೇಳ್ತಾ ಹೊಸಬ್ರಾಗಿದ್ರೆ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ಇದರಿಂದ ಮುಂಬರತಕ್ಕಂತ ವಿಡಿಯೋಗಳ ನೋಟಿಫಿಕೇಶನ್ ಸಿಗೋದಲ್ಲದೆ ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಗೆ ಬಂದು ಸೇರಿಕೊಳ್ಳಿ ಅದರ ಲಿಂಕ್ ಅನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿದ್ದೀನಿ ಇವತ್ತು ಎರಡನೇ ಭಾಗದ ವಿಡಿಯೋದಲ್ಲಿ ಪದ್ಯ ಭಾಗದ ಪ್ರಶ್ನೆಗಳಿದ್ದಾವೆ ಸೋ ಮೊದಲ ಪದ್ಯ ಪಾಠ ಬಂದಿತ್ತು ಸಂಕಲ್ಪ ಗೀತೆ ಅಂತ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಪ್ರಶ್ನೆ 1 ಯಾವುದನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕು ಉತ್ತರ ಬಂದು ಬಿರುಗಾಳಿಗೆ ಹೊಯಿದಾಡುವ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕು ಪ್ರಶ್ನೆ 2 ನದಿ ಜಲಗಳು ಏನಾಗಿವೆ ಉತ್ತರ ನದಿ ಜಲಗಳು ಕಲುಷಿತವಾಗಿವೆ ಪ್ರಶ್ನೆ 3 ಯಾವುದಕ್ಕೆ ಮುಂಗಾರಿನ ಮಳೆಯಾಗಬೇಕು ಉತ್ತರ ಕಲುಷಿತವಾದ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗಬೇಕು ಪ್ರಶ್ನೆ 4 ಕಾಡು ಮೇಡುಗಳ ಸ್ಥಿತಿ ಹೇಗಿದೆ ಕಾಡು ಮೇಡುಗಳು ಬರಡಾದ ಸ್ಥಿತಿಯಲ್ಲಿವೆ ಪ್ರಶ್ನೆ 5 ಇತ್ತು ಯಾವ ಎಚ್ಚರದುಳು ಬದುಕಬೇಕಿದೆ ಮತಗಳೆಲ್ಲವೂ ಪತಗಳು ಎನ್ನುವ ಎಚ್ಚರದೊಳಗೆ ಬದುಕಬೇಕಿದೆ ಅಂತಕಂತದ್ದು ಇವು ಸಂಕಲ್ಪ ಗೀತೆಯ ಉಪ ಬಹಳಷ್ಟು ರೀತಿಯಾಗಿರತಕ್ಕಂತ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಇದ್ದವು ಇನ್ನು ಎರಡನೇ ಪಾಠ ನೋಡೋಣ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಪ್ರಶ್ನೆ 1 ಇತ್ತು ಹಕ್ಕಿ ಯಾವ ವೇಗದಲ್ಲಿ ಹಾರುತ್ತಿದೆ ಸೋ ಉತ್ತರ ಬಂದಿತ್ತು ಹಕ್ಕಿ ಎವೆ ತೆರೆಗೆ ದಿಕ್ಕುವ ಹೊತ್ತಿನ ಒಳಗೆ ಅಂದರೆ ಕಣ್ಣು ರೆಪ್ಪೆ ಮಿಟಿಕಿಸುವಷ್ಟು ಸಮಯದಲ್ಲಿ ಗಾವುದ 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 ವೇಗದಲ್ಲಿ ಹಾರುತ್ತಿದೆ ಪ್ರಶ್ನೆ 2 ಹಕ್ಕಿಯ ಗರಿಯಲ್ಲಿ ಯಾವ ಬಣ್ಣಗಳಿವೆ ಉತ್ತರ ಹಕ್ಕಿಯ ಗರಿಯಲ್ಲಿ ಬಿಳಿ ಹೊಳೆಯುವ ಬಣ್ಣಗಳಿವೆ ಪ್ರಶ್ನೆ 3 ಹಕ್ಕಿಯ ಕಣ್ಣುಗಳು ಯಾವವು ಹಕ್ಕಿಯ ಕಣ್ಣುಗಳು ಸೂರ್ಯ ಮತ್ತು ಚಂದ್ರರಾಗಿದ್ದಾರೆ ಪ್ರಶ್ನೆ 4 ಹಕ್ಕಿಯು ಯಾರ ನೆತ್ತಿಯನ್ನು ಕುಕ್ಕಿದೆ ಹಕ್ಕಿಯು ಸಾರ್ವಭೌಮರ ನೆತ್ತಿಯನ್ನು ಕುಕ್ಕಿದೆ ಪ್ರಶ್ನೆ 5 ಹಕ್ಕಿ ಯಾರನ್ನು ಹರಸಿದೆ ಹಕ್ಕಿಯು ಹೊಸಗಾಲದ ಹಸು ಮಕ್ಕಳನ್ನು ಹರಸಿದೆ ಪ್ರಶ್ನೆ 6 ಹಕ್ಕಿಯು ಯಾವುದರ ಸಂಕೇತವಾಗಿದೆ ಹಕ್ಕಿಯು ಕಾಲದ ಸಂಕೇತವಾಗಿದೆ ಪ್ರಶ್ನೆ 7 ಹಕ್ಕಿಯ ಚುಂಚಗಳು ಎಲ್ಲಿಯವರೆಗೆ ಚಾಚಿವೆ ಹಕ್ಕಿಯ ಚುಂಚಗಳು ದಿಗ್ಮಂಡಲಗಳ ಅಂಚಿನ ಆಚೆಗೂ ಕೂಡ ಚಾಚಿದೆ ಅಂತಕಂತದ್ದು ಎರಡನೆಯ ಪದ್ಯದ ಪ್ರಶ್ನೋತ್ತರ ಇದ್ದವು ಇನ್ನು ಮೂರನೇ ಪದ್ಯ ನೋಡೋಣ ಹಲಗಲಿ ಬೇಡರು ಪ್ರಶ್ನೆ 1 ಕುಂಪನಿ ಸರ್ಕಾರ ಹೊರಡಿಸಿದ ಆದೇಶ ಏನು ಸೋ ಕುಂಪನಿ ಸರ್ಕಾರ ಅನುಮತಿ ಇಲ್ಲದೆ ಭಾರತೀಯರು ಶಸ್ತ್ರಾಸ್ತ್ರಗಳನ್ನು ಹೊಂದುವಂತಿಲ್ಲ ಮತ್ತು ತಮ್ಮಲ್ಲಿರುವ ಆಯುಧಗಳನ್ನು ಸರ್ಕಾರಕ್ಕೆ ಒಪ್ಪಿಸಬೇಕು ಅಂತಕ್ಕಂಥ ಆದೇಶವನ್ನು ಹೊರಡಿಸಿತ್ತು ಪ್ರಶ್ನೆ 2 ಹಲಗಲಿಯ ನಾಲ್ವರು ಪ್ರಮುಖರು ಯಾರು ಪೂಜೇರಿ ಹನುಮ ಬ್ಯಾಡರ ಬಾಲ ಜಡಗ ರಾಮ ಈ ನಾಲ್ವರು ಕೂಡ ಹಲಗಲಿಯ ಪ್ರಮುಖರು ಪ್ರಶ್ನೆ 3 ಹಲಗಲಿಯ ಗುರುತು ಉಳಿಯದಂತಾದದ್ದು ಏಕೆ ಅಂತ ಇದೆ ಕಂಪನಿ ಸರ್ಕಾರ ಹಲಗಲಿಯ ಮೇಲೆ ಗುಂಡು ಹಾರಿಸಿ ಕೊಳ್ಳಿ ಇಟ್ಟು ಬೂದಿ ಮಾಡಿದರು ಇದರಿಂದ ಹಲಗಲಿ ಗುರುತು ಉಳಿಯದಂತಾಯಿತು ಪ್ರಶ್ನೆ 4 ಯಾವ ಘಟನೆ ಹಲಗಲಿ ಲಾವಣಿಗೆ ಕಾರಣವಾಗಿದೆ ಹಲಗಲಿಯ ಬಂಟರ ಹತಾರ ಕದನ ಇದು ಹಲಗಲಿ ಲಾವಣಿಗೆ ಕಾರಣವಾಗಿರ್ತಕ್ಕಂಥದ್ದು ಪ್ರಶ್ನೆ 5 ಹಲಗಲಿ ಗ್ರಾಮ ಎಲ್ಲಿದೆ ಇಂದಿನ ಬಾಗಲಕೋಟೆ ಜಿಲ್ಲೆಯ ಮುದೋಳ ಸಂಸ್ಥಾನದಲ್ಲಿ ಹಲಗಲಿ ಗ್ರಾಮ ಇದೆ ಅಂತಕ್ಕಂಥದ್ದು ಈ ಪದ್ಯದ ಇಂಪಾರ್ಟೆಂಟ್ ಕ್ವೆಶನ್ಸ್ ಇದ್ದು ಪದ್ಯಪಠ 4 ಕೌರವೇಂದ್ರನ ಕೊಂದೆ ನೀನು ಅಂತಕ್ಕಂಥದ್ದು ಶ್ರೀಕೃಷ್ಣನು ಕರ್ಣನನ್ನು ರಥದಲ್ಲಿ ಹೇಗೆ ಕೂರಿಸಿಕೊಂಡನು ಉತ್ತರ ಶ್ರೀಕೃಷ್ಣನು ಕರ್ಣನನ್ನು ಮೈದುನನನ್ನು ಕಾಣುವಷ್ಟೇ ಪ್ರೀತಿಯಿಂದ ಬರಸೆಳೆದು ಕೂರಿಸಿಕೊಂಡ ಪ್ರಶ್ನೆ 2 ಕುಮಾರವ್ಯಾಸನ ಆರಾಧ್ಯ ದೇವ ಯಾರು ಉತ್ತರ ಗದುಗಿನ ವೀರನಾರಾಯಣ ಪ್ರಶ್ನೆ 3 ಅಶ್ವಿನಿ ದೇವತೆಗಳ ವರಬಲದಿಂದ ಜನಿಸಿದವರು ಯಾರು ನಕುಲ ಸಹದೇವರು ಪ್ರಶ್ನೆ 4 ಕುಮಾರವ್ಯಾಸನಿಗಿರುವ ಬಿರುದು ಯಾವುದು ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಪ್ರಶ್ನೆ 5 ನಾರಾಯಣಪ್ಪನಿಗೆ ಕುಮಾರವ್ಯಾಸ ಎಂಬ ಹೆಸರು ಏಕೆ ಬಂತು ನಾರಾಯಣಪ್ಪನು ವ್ಯಾಸರ ಮಹಾಭಾರತವನ್ನು ಕನ್ನಡದಲ್ಲಿ ರಚಿಸಿದ್ದರಿಂದ ಕುಮಾರವ್ಯಾಸನಿಗೆ ಅಂತ ಹೆಸರು ಬಂತು ಮುಂದೆ ಹೋಗೋಣ ಪದ್ಯಪಾಠ 5 ಹಸರು ಅಂತಕ್ಕಂಥದ್ದು ಅಶ್ವಯುಜದ ಭತ್ತದ ಗದ್ದೆಯ ಬಣ್ಣ ಯಾವ ಹಸರಿನಂತಿದೆ ಉತ್ತರ ಗಿಳಿಯ ಹಸರಿನಂತಿದೆ ಕವಿಯು ನೋಡಿದ ಅಡಕೆಯ ತೋಟ ಎಲ್ಲಿದೆ ಅದಿದ್ದುದು ಬನದ ಅಂಚಿನಲ್ಲಿದೆ
ಹಸಿರು ಎಂಬುದು ಯಾವುದನ್ನು ಕಂಡು ಪ್ರೇರಿತವಾದ ಕವನವಾಗಿದೆ. ಅಶ್ವಯುಜ ಮಾಸದ ನವರಾತ್ರಿಯಲ್ಲಿ ಪ್ರಕೃತಿಯಲ್ಲಿ ಹೆಪ್ಪುಗಟ್ಟಿದ ಹಚ್ಚ ಹಸಿರನ್ನು ಕಂಡು ಪ್ರೇರಿತವಾದ ಕವನ ಹಸಿರು ಆಗಿದೆ. ಕವಿಗೆ ಹುಲ್ಲಿನ ಹಾಸು ಯಾವ ರೀತಿ ಕಂಡಿದೆ? ಕವಿಗೆ ಹುಲ್ಲಿನ ಹಾಸು ಮಕಮಲ್ಲಿನ ಹೊಸ ಪಚ್ಚೆಯ ಜಮಖಾನೆಯ ರೀತಿ ಕಂಡಿದೆ. ಕವಿಯ ಆತ್ಮ ಎಲ್ಲೆಲ್ಲಿ ಹಸಿರಾಗಿದೆ? ಕವಿಯ ಆತ್ಮ ಶ್ಯಾಮಲ ವನದಿಯಲ್ಲಿ ಹಸಿರಾಗಿದೆ. ಪದ್ಯಪಾಠ 6 ಛಲಮನೆ ಮೆರವಂ ಅಂತಕ್ಕಂಥದ್ದು. ನಿಮಗೆ ನಮಸ್ಕರಿಸಿ ಹೋಗಲು ಬಂದೆನಷ್ಟೇ ಎಂದು ದುರ್ಯೋಧನ ಯಾರಿಗೆ ಹೇಳಿದನು? ಸೋ ಭೀಷ್ಮಾಚಾರ್ಯರಿಗೆ ಹೇಳ್ತಾನೆ. ದಿನಪಸುತ ಅಂದರೆ ಯಾರು? ಉತ್ತರ ಕರ್ಣ. ಪ್ರಶ್ನೆ 3, ಯಾರಿಬ್ಬರನ್ನು ಕೊಂದ ಬಳಿಕ ಸಂಧಿ ಮಾಡಿಕೊಳ್ಳುವುದಾಗಿ ದುರ್ಯೋಧನ ಹೇಳ್ತಾನೆ? ಪಾರ್ಥ ಮತ್ತು ಭೀಮರನ್ನ. ಪ್ರಶ್ನೆ 4, ಛಲವನ್ನೇ ಮೆರೆಯುವುದಾಗಿ ನಿರ್ಧರಿಸಿದವರು ಯಾರು? ದುರ್ಯೋಧನ. ಅಂತಕಾತ್ಮಜ ಅಂದರೆ ಯಾರು? ಧರ್ಮರಾಯ ಅಥವಾ ಯುಧಿಷ್ಠಿರ ಅಂತೀವಿ. ಕಡೆಯ ಪ್ರಶ್ನೆ, ಪಾಂಡವರನ್ನು ಸಂಧಿಗೆ ಒಪ್ಪಿಸುತ್ತೇನೆ ಎಂದು ದುರ್ಯೋಧನನಿಗೆ ಹೇಳಿದವರು ಯಾರು? ಈ ಮಾತನ್ನ ಭೀಷ್ಮಾಚಾರ್ಯರು ಏನ್ ಮಾಡ್ತಾರಪ್ಪ ಅಂದ್ರೆ ದುರ್ಯೋಧನನಿಗೆ ಹೇಳ್ತಾರೆ. ಕಡೆಯ ಪದ್ಯ ಬಂದ್ಬಿಟ್ಟು ವೀರಲವ ಅಂತಕ್ಕಂಥದ್ದು. ಜೈಮಿನಿ ಭಾರತ ಕಾವ್ಯವನ್ನ ಬರೆದ ಕವಿ ಯಾರು? ನೋಡಿ, ಜೈಮಿನಿ ಭಾರತ ಅಂತಕ್ಕಂಥ ಕಾವ್ಯ ಬರೆದ ಕವಿ ಲಕ್ಷ್ಮೀಶ ಅಂತಕ್ಕಂಥದ್ದು. ಪ್ರಶ್ನೆ 2, ಯಜ್ಞಾಂಶವನ್ನು ಕಟ್ಟಿದವರು ಯಾರು? ಸೋ ವೀರಲವ ಏನ್ ಮಾಡ್ತಾರಂದ್ರೆ ಯಜ್ಞಾಂಶವನ್ನ ಕಟ್ತಾರೆ. ಮೂರನೇ ಪ್ರಶ್ನೆ, ಕುದುರೆಯನ್ನು ಲವನು ಯಾವುದರಿಂದ ಕಟ್ತಾನೆ? ಸೋ ಕುದುರೆಯನ್ನ ಲವನು ತನ್ನ ಉತ್ತರಿಯಿಂದ ಏನ್ ಮಾಡ್ತಾನಪ್ಪ ಅಂದ್ರೆ ಕಟ್ತಾನೆ. ಪ್ರಶ್ನೆ 4, ಮುನಿಸುತರು ಹೆದರಲು ಕಾರಣವೇನು ಅಂತ ಕೇಳಿದ್ದಾರೆ. ವೀರಲವನು ಯಜ್ಞಾಂಶವನ್ನು ಕಟ್ಟಿ ಹಾಕಿದ್ದರಿಂದ ಮುನಿಸುತರು ಏನ್ ಮಾಡ್ತಾರಪ್ಪ ಅಂದ್ರೆ ಹೆದರ್ತಾರೆ ಅಂತಕ್ಕಂಥದ್ದು ಇತ್ತು. ಸೊ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನಾವು ಏನ್ ಮಾಡಿದ್ದೀವಿ ಅಂತಂದ್ರೆ ಗದ್ಯ ಮತ್ತು ಪದ್ಯ ಪಾಠದ ಒಂದು ಅಂಕದ ಪ್ರಶ್ನೆಗಳನ್ನ ಕವರ್ ಮಾಡಿದ್ದೀವಿ. ಇನ್ನ ಮುಂದಿನ ಭಾಗದಲ್ಲಿ ನಾವೇನ್ ಮಾಡ್ತಾ ಇದ್ದೀವಿ, ಎರಡಂಕದ ಪ್ರಶ್ನೆಗಳನ್ನ ನೋಡೋಣ. ಎರಡಂಕದ ಪ್ರಶ್ನೆಗಳು, ಸಂದರ್ಭ ಸಹಿತ ಸ್ವಾರಸ್ಯ, ಕವಿ ಲೇಖಕರ ಪರಿಚಯ, ಆಮೇಲೆ 8 ವಾಕ್ಯಗಳಲ್ಲಿ ಬರೀತಕ್ಕಂಥ ಪ್ರಶ್ನೆಗಳನ್ನ ಒಂದು 5-6 ವಿಡಿಯೋಗಳನ್ನ ಪ್ರಥಮ ಭಾಷೆ ಕನ್ನಡದಲ್ಲಿ, ಸೊ ಇಂದು ನಾಳೆವರೆಗೂ ಕೂಡ ನಾವೇನ್ ಮಾಡ್ತೀವಿ, ಪೋಸ್ಟ್ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡ್ತೀವಿ. ಸೊ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಇದಾವೆ. ಒಂದ್ಸರಿ ಇವುಗಳನ್ನ ರಿವಿಷನ್ ಆದಂಗೆ ಆಗ್ತದೆ. ಸೊ ಇವುಗಳನ್ನ ಸ್ವಲ್ಪ ಹೆಚ್ಚು ಗಮನವಿಟ್ಟು ವಿಡಿಯೋಗಳನ್ನ ಕೇಳಿದ್ದೆ ಆದ್ರೆ ನೋಡಿದ್ದೆ ಆದ್ರೆ ಖಂಡಿತವಾಗಿ ತಾವು ಏನ್ ಮಾಡ್ಬೋದು, ಅಂಕಗಳನ್ನ ಗಳಿಸಬಹುದು. ನೀವು ಉತ್ತಮವಾಗಿ ಅಂಕಗಳನ್ನ ಗಳಿಸಬೇಕು, ಚೆನ್ನಾಗಿರ್ತಕ್ಕಂಥ ಸ್ಕೋರ್ ಮಾಡಬೇಕು ಅನ್ನೋದೇ ನಮ್ಮ ಒಂದು ಆಸೆ. ಸೊ ವಿಡಿಯೋಗಳನ್ನ ನೋಡ್ತೀರಿ, ನೋಡಿದ್ಮೇಲೆ ದಯಮಾಡಿ ತಾವೇನ್ ಮಾಡ್ಬೇಕಂದ್ರೆ ಕಡ್ಡಾಯವಾಗಿ ಕಂಪಲ್ಸರಿಯಾಗಿ ಒಂದು ಲೈಕ್ ಅನ್ನ ಕೊಡಿ. ಅಷ್ಟೇ ಅಲ್ಲದೆ ನಿಮ್ಮ ಒಂದು ಫ್ರೆಂಡ್ ಸರ್ಕಲ್ಗಳಿಗೆ ವಿಡಿಯೋಸ್ಗಳನ್ನ ಶೇರ್ ಮಾಡಿ, ಆಮೇಲೆ ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ಬೋದು. ಸೊ ಪರೀಕ್ಷೆ ಸಮೀಪನೇ ಇದ್ದಾವೆ, ಕೆಲವೇ ದಿನಗಳಲ್ಲಿದ್ದಾವೆ. ಸೊ ಅದಕ್ಕಾಗಿ ತಡ ಮಾಡದೆ ಅಧ್ಯಯನದಲ್ಲಿ ನಿರತರಾಗಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಇನ್ನೊಂದು ಪಾಠದ ಹೊಸ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಬಾಯ್ ಬಾಯ್, ಟೇಕ್ ಕೇರ್.